ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅತ್ತಿಬೆಲೆ ಡಿಬಾಸ್ ಫ್ಯಾನ್ ಕ್ಲಬ್ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿ ವಿತರಣೆ, ಅನ್ನದಾಸೋಹ, ಸಿಹಿ ಹಂಚಿಕೆ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ಡಿಬಾಸ್ ಡಿಬಾಸ್ ಎಂದು ಘೋಷಣೆ ಕೂಗುವ ಮೂಲಕ ದರ್ಶನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಅರ್ಜುನ್ ಜೆಪಿ ಮತ್ತು ಸಂಜಯ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಂಜುನಾಥ್, ಸಂಘರ್ಷ, ಮತೀನ್, ಸಂತೋಷ್, ಶ್ರೀಧರ್, ಅರವಿಂದ್, ರಘು, ಸುನಿಲ್, ಸಂದೀಪ್ ಅತ್ತಿಬೆಲೆ ಡಿಬಾಸ್ ಫ್ಯಾನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗವಹಿಸಿದರು. ಯಾರೇ ಬಂದರು, ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು, ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡಿ ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಮ ಯಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು ನಿಂತ ನೋಡು ಯಜಮಾನ ನಿಂತ ದರ್ಶನ್ ಸರ್ಗೆ 45ನೇ ವರ್ಷದ ಅತ್ತಿಬೆಲೆಯ ದರ್ಶನ್ ಅಭಿಮಾನಿ ಬಳಗದ ವತಿಯಿಂದ ಮೊಟ್ಟ ಮೊದಲನೇ ಬಾರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮೆಲ್ಲರ ಸ್ನೇಹಿತರು ಹಾಗೂ ಸಹೋದರರು ಎಲ್ಲರೂ ಸಹ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಡ ಮಕ್ಕಳಿಗೆ ಅನ್ನದಾನ ಮಾಡುವ ಮುಖೇನ
ಕೇಕ್ ಕಟ್ ಮಾಡಿ ಅವರಿಗೆ ಉಚಿತವಾಗಿ ಬ್ಯಾಗ್ ಕೊಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಬಡವರಿಗೆ ಹಾಗೂ ಎಲ್ಲ ಅನಾಥ ಮಕ್ಕಳಿಗೂ ಸಹ ಒಂದು ಹೊಸದಾಗಿ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತೇವೆ. ಮತ್ತೊಮ್ಮೆ ನಮ್ಮೆಲ್ಲ ಸಂಜಯ್ ಅರ್ಜುನ್ ಸಂಘ ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿದ್ದಾರೆ. ಎಲ್ರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತೇನು ನಮ್ಮ ಬಾಸ್ ಡಿ ಬಾಸ್ ಅವರ ಹುಟ್ಟುಹಬ್ಬ, ಅವ್ರಿಗೆ ಒಂದು ಬರ್ಡೇ ವಿಶಸ್, ಹ್ಯಾಪಿ ಬರ್ಡೇ ಡಿ ಬಾಸ್. ಆಮೇಲೆ ಏನಿವತ್ತು ನಾವು ಈ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಮಾಡಿದ್ವಿ, ಮತ್ತು 250 ಮಕ್ಕಳಿಗೆ ಬ್ಯಾಗ್ ಕೊಡ್ತಾ ಇದ್ದೀವಿ. ಇದೇ ಥರ ನಾವು ಡಿ ಬಾಸ್ ಅವರ ಒಂದು ಹಾದಿಯಲ್ಲಿ ನಾವು ನಡೆದುಕೊಂಡು ಏನು ನಾವು ಇವತ್ತು ಅವ್ರಿಗೆ ಮಕ್ಕಳಿಗೆ ಮತ್ತು ಮುಂದಿನ ಬರದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ. ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಮೀಡಿಯಾದವರ ಪ್ರೋತ್ಸಾಹ ನಮಗಿರಬೇಕು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಿವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಮ್ಮ ಬಾಸಾದಿಯಲ್ಲಿ ನಾವು ನಡಿಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಜೈ ಡಿ ಬಾಸ್, ಜೈ ಕರ್ನಾಟಕ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸ್ ಕ್ಲಬ್ ವತಿಯಿಂದ ಇವತ್ತಿನ ದಿನ ಹೆಣ್ಣುಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಅನ್ನದಾಸೋಹ, ಹಾಗೆ ಬ್ಯಾಗ್ ವಿತರಣೆ, ಹಾಗೆ ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಕ್ಲಬ್ ಬೆಳೀಲಿ, ಮತ್ತು ದರ್ಶನ್ ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಚಾಲೆಂಜಿಂಗ್ ಸರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಹುಟ್ಟುಹಬ್ಬಕ್ಕೆ ಸರಳವಾಗಿ ಇದು ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀರಿ, ಹಾಗೂ ನಮ್ಮ ಸಂಜಯ್ ಬ್ಯಾಗ್ ವಿತರಣೆ ಮಾಡಿದ್ದೀರಿ, ಹಾಗೂ ನಮ್ಮ ಸಂಜಯ್ ಮಂಜಣ್ಣ ಅವರು ಮತ್ತು ಅರ್ಜುನ್ ಅವರು, ಶ್ರೀಧರ್ ರೆಡ್ಡಿ ಅವರು, ನಮ್ಮ ಸಂಘರ್ಷ ಅವರು ಸಿಂಪಲಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ರಾಷ್ಟ್ರ ಕಂಡ ಅಪ್ರತಿಮ ನಾಯಕರ ನಮ್ಮ ಯುವ ಚಿತ್ರನಟ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯುವಕರಿಗೆ ಅವರೊಂದು ಸ್ಫೂರ್ತಿಯಾಗಿ ಅವರು ಮಾಡ್ತಾ ಇರೋ ಕೆಲಸ ಕಾರ್ಯಗಳಲ್ಲಿ ನಮ್ಮ ಅತಿಬೆಲೆ ಯುವಕ ಅತಿಬೆಲೆ ದರ್ಶನ್ ಯೂತ್ ಕ್ಲಬ್ ಅವರು ಈ ದಿನ ಶಾಲಾ ಬಡ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಬ್ಯಾಗು, ಬುಕ್ಸು ಮತ್ತು ಅನ್ನದ ಸಹ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ದರ್ಶನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥ ದರ್ಶನ್ ಯೂತ್ ಕ್ಲಬ್ಗೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಅವ್ರ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚು ಅನುಕೂಲ ಮಾಡಿಕೊಳ್ಳೋದಕ್ಕೆ ಅವರು ಉತ್ಸಾಹ ಕೊಡ್ತಾ ಇದ್ದಾರೆ. ಅವರು ಈ ಶಾಲೆಯಲ್ಲಿ 11 ಜನ ಮಕ್ಕಳನ್ನ ದತ್ತಿಗೆ ಸಹ ತಗೊಳ್ತಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕದ ರಾಜರತ್ನ ಚಾಲೆಂಜ್ ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ವಿಶೇಷತೆ ಏನಂದರೆ ಅತ್ತಿಬಲೆಯಲ್ಲಿ ಅವ್ರದ್ದು ಮಕ್ಕಳಿಗೆ, ಬಡ ಮಕ್ಕಳಿಗೆ, ಸರ್ಕಾರಿ ಬಡ ಮಕ್ಕಳಿಗೆ ಬ್ಯಾಗ್ ಆಗಿರ್ಬೋದು, ಉಚಿತ ಆಹಾರ ಆಗಿರ್ಬೋದು, ಪ್ರತಿಯೊಂದು ನಾವು ಮಾಡ್ತಾ ಇದ್ದೀವಿ. ಮಂಜಣ್ಣ, ಸಂಜಯ್, ಅರ್ಜುನು ಎಲ್ಲ ಒಂದು ಟೀಮು ಎಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಜೈ ಡಿ ಬಾಸ್. ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಏನಿವತ್ತು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ಕಾರ್ಯಕ್ರಮವನ್ನು, ಬಡ ಮಕ್ಕಳಿಗೆ ಎಲ್ಲ ಬ್ಯಾಗ್ ವಿತರಣೆ ಮತ್ತು ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಥರ ನಡ್ಸ್ಕೊಂಡ್ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ.